ಪೆದ್ದ ಪರಮ ಬಾರೋ ಪಚವಾಳೆ ನೋಡ ನಿಂಗೊಂದು ಸಂತೋಷ ಸುದ್ದಿ 400 ವರ್ಷದ ಹಿಂದಿನ ಜಗದೀರ ವಂಶದ ಬಗ್ಗೆ ಬರ್ತಿದ್ದಾರೆ ಇಲ್ಲಿ ನೋಡ ಅವಶೇಷಗಳು ಸಿಕ್ಕಿದೆ ಅಂತಪ್ಪ ನಿಧಿ ಸಿಕ್ಕಿದೆ ಅಂತೆ ಹೌದಪ್ಪ ಆ ನಿಧಿನೆಲ್ಲ ಸರ್ಕಾರದವ್ರು ವಶಪಡಿಸ್ಕೋಬೇಕು ಅಂತಿದ್ದಾರೆ ಅದ್ರಲ್ಲಿ ಸ್ವಲ್ಪ ವಂಶಸ್ಥರು ಕೊಡ್ತಾರಂತೆ ಏ ಬಾಳ್ಯಾಗಾರ ವಂಶದವ್ರ ನಿಧಿ ಚಿನ್ನನೆಲ್ಲ ಸರ್ಕಾರದವ್ರು ವಶಪಡಿಸ್ಕೊಂಡ್ರೆ ಮೋಸ ಆಗುತ್ತಾ ಆಮೇಲೆ ಬಾಳ್ಯಾಗಾರ ವಂಶದವ್ರ ಕೈಲಿರೋ ದುಡ್ಡನ್ನ ಖರ್ಚು ಮಾಡ್ಕೊಂಡು ಬೀದಿಗೆ ಬಂದ್ಬಿಡ್ತಾರೆ ಆ ವಂಶಸ್ಥರು ಯಾರು ಇದ್ದೇ ಇರ್ತಾರೆ ಕಡಲೆ ಹುಡುಕ್ಬೇಕು ಬಗ್ಗೆ ಮಾತಾಡ್ತಾ ಇದ್ರಿ 400 ವರ್ಷಗಳ ಹಿಂದಿನ ಜಗದೀರ ವಂಶದ ಬಗ್ಗೆ ಅಮ್ಮ ಈಗ ವಂಶದ ಜೀನ್ಸು ಯಾರಿದೆ ಅಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಜೀನ್ಸ್ ಅಂದ್ರೆ ಆ ಕತ್ತೆ ಬಟ್ಟೆ ಅಲ್ಲಮ್ಮ ವಂಶವಾಹಿನಿ ಹೇಳ್ತಾ ಇದ್ರು ಜಗದೀರ ವಂಶ ಅಂತ ಒಂದಿತ್ತು ಅಂತ ಅದೇ ಈಗ ವಂಶದ ಕಡೆ ಕುಡಿ ಯಾರು ಕಾಫಿ ಕುಡ್ದೇನೋ ಬಿಡುಗಡೆ ನೀರ್ ಕುಡ್ಸ ಬಡವಲ್ಕಾಯ ಅವರೇ ಪೇಪರ್ ಬಂದಿದೆ ಜಗದೀರ ವಂಶದವ್ರದ್ದು ಒಡವೆ ಬಾಕ್ಸ್ ಸಿಕ್ಕಿದೆ ಆ ವಂಶದವರೇ ಯಾರಾದ್ರೂ ಆ ಬಾಕ್ಸ್ ನ ಮುಂದೆ ಓಪನ್ ಆಗತ್ತಂತೆ ಕೇಳ್ರಪ್ಪ ಕೇಳ್ರಿ ಜಗದೀರ ವಂಶದ ಒಡವೆಗಳ ಪೆಟ್ಟಿಗೆಯನ್ನ ಸರ್ಕಾರ ಕಳಿಸಿದೆ ನಮ್ಮ ಕೋಶಾಧಿಕಾರಿಗಳು ಇದನ್ನ ಇಲ್ಲಿಗೆ ತಂದಿದ್ದಾರೆ ನಿಮ್ಮಲ್ಲಿ ಯಾರಾದರೂ ಈ ವಂಶಕ್ಕೆ ಸೇರಿದವರಾಗಿದ್ದರೆ ಈ ಪೆಟ್ಟಿಗೆಯನ್ನು ಮುಟ್ಟಬಹುದು ಪೆಟ್ಟಿಗೆ ಬಾಗಿಲು ತೆರೆದ್ರೆ ಅವರಿಗೆ ಒಡವೆ ಕೇಳ್ರಪ್ಪ ಕೇಳ್ರಿ ನಾನು ನಟ ಭಯಂಕರ ಪರಮೇಶ್ವರ ಎದ್ರೆ ಚಂದ ಬಿದ್ದರೆ ಅಂದ ಸೀರಿಯಲ್ ಹೀರೋ ನಮ್ದು ಭಯಂಕರ ಕುಟುಂಬ ಸರ್ ಸರ್ ನಾನು ಲಾಯರ್ ಗುಂಡಣ್ಣ ನಾನು ವಿಚಾರ ಸ್ಪೆಷಲಿಸ್ಟ್ ನೋಡಿ ಈ ಪೆಟ್ಟಿಗೆ ರಾಜವಂಶಕ್ಕೆ ಸೇರಿದ್ದು ನಗರದ ಹೊರವಲಯದಲ್ಲಿ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ಟಬೇಕು ಅಂತ ಬಹಳ ಆಳವಾದ ಪಾಯ ತೆಗಿಬೇಕಾದ್ರೆ ಇದು ಸಿಕ್ತು ಇದರಲ್ಲಿ ಬೆಲೆ ಬಾಳೋ ಚಿನ್ನ ನಾಣ್ಯ ಒಡವೆ ವಜ್ರಗಳಿವೆ ಸರ್ಕಾರ ಈ ಪೆಟ್ಟಿಗೆನ ವಶ ಪಡಿಸ್ಕೊಂಡು ಈ ಪೆಟ್ಟಿಗೆ ತೆಗಿಯೋಕೆ ಹೋದವ್ರ ಕೈಗೆಲ್ಲ ಶಾಕ್ ಕೊಡ್ತಿದೆ ಬೇಡ ಬಿಡಿ ಸರ್ ಯಾಕೆ ಬೇಕು ಮುಟ್ಟೋದು ಶಾಕ್ ಕೊಡಿಸ್ಕೊಳ್ಳೋದು ಈ ಪೆಟ್ಟಿಗೆ ಸೇರಿದ ವಂಶಸ್ಥರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ ಈ ಗಾಡಿ ಹೇಳ್ತಾ ಇದೆ ಈ ಗಾಡಿಗೆ ಗೊತ್ತಾಗತ್ತೆ ಎಷ್ಟು ಅಳ್ಳಿದ್ರು ಗಾಡಿ ಮುಂದಕ್ಕೆ ಹೋಗ್ತಾನೆ ಇಲ್ಲ ಹತ್ತರಿ ಪಳಂಕಿಸ್ತ ಆ ವಂಶದ ಕಡೆ ಕುಡಿ ನಾನೇ ಸರಿ ಬಿಡ ಬರು ಇದು ಅದ್ಭುತವಾದ ಪೆಟ್ಟಿಗೆ ನೋಡ ಶಾಕ್ ಕೊಡ್ತಾ ಎಲ್ಲರೂ ನಿನ್ನ ಕರೆಸ್ತೀಯ ಅಂತ ನೋಡಕ್ ಇನ್ಯಾರು ಇದ್ರೆ ಕರೆಸಿ ನಾನೇ ಈ ವಂಶದೊಳ ಆಗಿರ್ಬಾರ್ದು ನಾನು ಒಂದ್ಸಲಿ ಪೆಟ್ಟಿಗೆ ಉಂಟು ನೋಡ್ತೀನಿ ಸಿಕ್ಕರೆ ತುಂಬಾ ಖುಷಿ ಆಗುತ್ತೆ ಸಂತೋಷ ಪೆಟ್ಟಿಗೆ ಮುಟ್ಟಿ ಬಾಗಿಲು ತೆಗೆದ್ರೆ ಅದ್ರಲ್ಲಿರೋ ನಗ ನಾಣಿ ಎಲ್ಲ ನಿಮ್ದಾಗುತ್ತೆ ಇನ್ನು ಬಿಟ್ಟಿ ಸಿಗತ್ತೆ ಅಂದ್ರೆ ಹಾವಿನ ಬುಟ್ಟಿಗೂ ಕೈ ಹಾಕ್ಬಿಡ್ತೀರಲ್ಲ ಆ ಪೆಟ್ಟಿಗೆ ನಿಮ್ದಲ್ಲ ಅದಕ್ಕೆ ಒಂದೇ ರಕ್ತ ಅಲ್ವಾ ನಿನಗ್ ಶಾಕ್ ಕೊಟ್ಮೇಲೆ ನನಗ್ ಶಾಕ್ ಕೊಡಿದ್ದೆ ಕರ್ತಾಳಾರಿ ನಾನು ಬರಕ್ ಇಷ್ಟ ಇಲ್ಲಮ್ಮ ಅದಕ್ಕೆ ಸುಮ್ಮನೆ ನಿಂತೇನೆ ಆಂಟಿ ನಾನ್ ಕರ್ಕೊಂಡ್ ಬರ್ತೀನಿ ಸುಬ್ಬ ಬಾರೋ ಆ ಪೆಟ್ಟಿಗೆನಲ್ಲಿ ಒಡವೆ ಚಿನ್ನ ಎಲ್ಲ ಇದೆ ಎಲ್ಲ ನಿನಗೆ ಇಲ್ಲ ಕಣೋ ಪೆಟ್ಟಿಗೆ ಓಪನ್ ಆದ್ರೆ ಅದ್ರಲ್ಲಿರೋ ನಗನಿಗೆ ಹೌದು ಕಣೋ ಬಾ ಪೆಟ್ಟಿಗೆ ಮುಟ್ಟೋ ನಿನ್ನ ಮುಖದಲ್ಲಿ ರಾಜವಂಶದ ಕಳೆ ಇದೆ ಒಮ್ಮೆ ಮುಟ್ಟು ನೋಡು ಜಗದೀರ ವಂಶದ ಹುಡಿ ಹೌದು ಮಹಾಪ್ರಭು ಅದಕ್ಕೆ ಪೆಟ್ಟಿಗೆ ತಾನಾಗೆ ಬಾಗಿಲು ತೆಗೆದಿರೋದು ಜಗದೀರ ವಂಶದ ಕಡೆ ಕುಡಿಯಾದ ರಾಜಕುಮಾರ ಸುಬ್ಬು ಅವ್ರಿಗೆ ರಾಜಕುಮಾರ ಸುಬ್ಬು ಅವ್ರಿಗೆ ಸುಬ್ಬು ನೋಡಕ್ ಬಂದ್ರ ಹೌದೌದು ಎಲ್ಲೆಲ್ಲೂ ಅವ್ರದ್ದೆ ಸುದ್ದಿ ಆಗ್ಬಿಟ್ಟಿದೆ ಜಗದೀರ ವಂಶದ ಪಾಳೆಗಾರ ಕಡೆ ತುಂಡವ್ರನ್ನ ನೋಡ್ಬೇಕಾದ್ರೆ ನಾವು ಅದೃಷ್ಟ ಮಾಡಿರ್ಬೇಕು ಪ್ಲೀಸ್ ಅವ್ರನ್ನ ಕರಿತೀರಾ ಬಂಗಾರ ವಜ್ರ ವೈಡೂರ್ಯ ನಗ ನಾಣ್ಯ ಎಲ್ಲ ಐತೆ ಮಹಾರಾಜ್ರೆ ಇದ್ರ
ಸ್ವಲ್ಪ ಭಾಗ ನಮ್ಮ ಮಹಿಳಾ ಸಂಘಕ್ಕೆ ಕೊಟ್ರೆ ನಾವು ಕೆಲವು ಯೋಜನೆಗಳನ್ನ ಮಾಡ್ಕೋತೀವಿ. ಈ ಪ್ರಾರ್ಥನೆಯನ್ನ ಸಲ್ಲಿಸೋಕೆ ಅಂತಾನೆ ನಾವು ಬಂದಿದ್ದೀವಿ. ಮಹಾರಾಜರಿಗೆ ದಯವಾಗಿ ಮಹಾರಾಜ ಈ ನಗನಾಣ್ಯವನ್ನು ತಾವು ಏನು ಮಾಡಬೇಕು? ಜಗದೀರ ವಂಶದ ಬಗ್ಗೆ ನಾನು ನಿಮ್ಗೆ ಹೇಳೇನಿ, ನೀವು ಮಂತ್ರಿಗಳು, ನೀವ ಹೇಳುವರಂತವರಾಗಿ. ನಿನ್ನೆ ಸುಬ್ಬು ಮಹಾರಾಜರು ನಮ್ಮ ಬಳಿ ಕುಲಂಕುಷವಾಗಿ ಪ್ರಸ್ತಾಪಿಸಿದ್ದ. ಅವರು ಹುಟ್ಟು ಬೆಳೆದಿದ್ದು ಹುಬ್ಬಳ್ಳಿಯ ಸಂಸ್ಥಾನ. ನಮ್ಮ ತಂದೆಯ ನಾಡು, ತಾಯಿಯ ನಾಡು, ಗಂಡು ಮೆಟ್ಟಿದ ನಾಡು. ಹುಬ್ಬಳ್ಳಿ ಸಂಸ್ಥಾನ ಶತ್ರುಗಳ ಥಾಳಿಗೆ ಸಿಕ್ಕಿ ನಷ್ಟ ಅನುಭವಿಸಿತು. ಅದನ್ನು ಮತ್ತೆ ಕಟ್ಟಬೇಕೆಂಬ ಬಯಕೆಯಿಂದ ಅಂದಿನ ರಾಜ ಮಹಾರಾಜರೆಲ್ಲ ನಗನಾಣ್ಯವನ್ನು ಭೂಮಿಯ ಒಳಗೆ ಬಚ್ಚಿಟ್ಟರು. ಅದು ಮೂವಾಗಿ ಮೂವಾಗಿ ಈಗ ನಮ್ಮ ಕೈಗೆ ಸಿಗುತ್ತೆ. ಏಕಾಗುವುದಿಲ್ಲ ಗಜಗಾಮಿನಿ, ಭೂಮಿಯ ಒಳಗಿರುವ ನೀರು ಹರಿಯುವ ಹಾಗೆ ಜರಿದು ಜರಿದು ಮುಂದೆ ಹೋಗುತ್ತದೆ. ಯಾರು ಭೂಮಿಯನ್ನು ಅರಿಯುತ್ತಾರೋ ಅವರ ಕೈಗೆ ಸಿಗುತ್ತದೆ, ಇಲ್ಲವ ಮುಂದೆ ಹೋಗುತ್ತದೆ. ತಾವೇ ಮಹಾಪ, ತಾವು ಹುಬ್ಬಳ್ಳಿಯನ್ನು ಆಳುವ ಮೊದಲು ಇಲ್ಲಿ ಕೊಂಚ ಹಾಳು ಮಾಡಿ ಹೋದ. ನೋಡಿ ಪರಮೇಶ್ವರ್, ನೀವು ಈ ಮನೆ ಯಜಮಾನ, ಈ ಕಾಲದವ್ರನ್ನ ನಂಬ ಕಾಯಂಗಿಲ್ಲ. ಅಕ್ಕ, ಆ ಬೆಡಗಿನ ನೀನ ನೋಡ್ಕೊ, ನೀನ ಹಣಕಾಸಿನ ಮಂತ್ರಿ. ಪೂಟ್ಲಾರಿ, ಆ ಟೆಂಟ್ ಹೌಸ್ಗೆ ಫೋನ್ ಮಾಡಿ ಈ ಚೇರ್ ಎತ್ಕೊಂಡು ಹೋಗಿ ಕೇಳ. ನೋಡಿ ಪರಮೇಶ್ವರ್, ಅವಳು ನಿಮ್ಮ ಅರ್ಧಾಂಗಿ, ಅವಳಿಗೆ ಕೊಟ್ರೆ ನಿಮ್ಗೂ ಕೊಟ್ಟಂಗೆ. ಆಗ ಬನ್ನಿ ದಾರಿಗೆ, ಇಲ್ಲಾಂದ್ರೆ ರೆಸಾರ್ಟ್ಗೋ ಶಿರಡಿಗೋ ಹೋಗ್ಬಿಡ್ತಿದ್ದೆ. ನಾನು ಕಾವಲ್ಗಾಯ ಸೈನಿಕ, ಒಂದ್ ಗ್ರಾಮ ವ್ಯತ್ಯಾಸ ಬಂದ್ರೆ ನಿಂಗ್ ತಲೆದಂಡ. ಅಂದ್ರೆ ನಾನು ಬರೀ ವಾಚ್ಮನ್? ಮಂತ್ರಿಮಂಡಲ ಪುನರ್ರಚನೆ ಆದಾಗ ಬೇರೆ ಸ್ಥಾನ ಕೊಡ್ತೀನಿ. ಸಂಪುಟ ವಿಸ್ತರಣೆ ಯಾವಾಗ ಆಗಬಹುದು ಮಹಾರಾಜರೇ? ಎಲ್ಲರೂ ಹೊಡೆದಾಡ್ಕೊಂಡು ಸಾಯಕ್ಕಾದ್ರೆ ದೀಪಾವಳಿ ಆದ್ಮೇಲೆ ನೋಡೋಣ. ಈಗ ಆರು ಸ್ಥಾನಗಳು ತೆರವಾಗಿದೆ ಪ್ರಭು, ಅದ್ರ ಯಾವ್ದಾರು ಕೊಡೋಣ. ಜಗದೀರ ಸಂಸ್ಥಾನದ ದೊರೆ ಧೀರ ಸುಪ್ಪುರವರಿಗೆ ಜಯವಾಗಲಿ. ಆಂಟಿ, ಮಹಿಳಾ ಸಂಘದವರು ತಿಂಡಿ ತಗೊಂಡ್ಬಂದಿದ್ದಾರೆ. ಯಾಕೆ? ನಮ್ ಧೀರ ಸುಬ್ಬೋರು ತಿನ್ಸಕ್ಕೆ. ಅಯ್ಯೋ, ನಮ್ ಸುಬ್ಬು ಮಹಾರಾಜನೇ ಆಗ್ಬಿಡಿದ ಅನ್ಕಡೆ ಊರವರೆಲ್ಲ ಬರ್ತಾರೆ, ಮಾತಾಡ್ಸ್ಕೊಂಡು ಹೋಗ್ತಾರೆ. ಆಂಟಿ, ಆದ್ರೆ ನನ್ ಜೊತೆನೆ ಮಾತಾಡ್ತಾ ಇಲ್ಲ. ಸುಬ್ಬು ಅಂದ್ರೆ ನಂಗೆ ಪ್ರಾಣ. ಪ್ಲೀಸ್, ನನ್ ವಿಷಯನ ಅವ್ರಿಗೆ ಹೇಳಿ. ಬೇಡ, ಸ್ವಲ್ಪ ಸುಮ್ಮನೆ ಇರಮ್ಮ. ಪಾರ್ವತಿ ಅವರೇ, ಮಹಾರಾಜ ಸುಬ್ಬು ಅವರಿಗೆ ಈ ತಿಂಡಿಗಳ ನೈವೇದ್ಯ ಅರ್ಪಿಸ್ಬೇಕು ಅಂತ ಬಂದಿದ್ದೀವಿ. ಬನ್ನಿ ಬನ್ನಿ. ಏಕೆ ಪ್ರಭು? ಸರ್ವೇ, ಪ್ರಜೆಗಳು ಬರ್ತಾ ಇದಾರೆ, ಬರಕ್ ಹೋಗಿ ಬರ್ತೀನಿ. ಮಹಿಳಾ ಸಂಘದವರು ನಿಮಗಾಗಿ ತಿಂಡಿ ತಂದು ಕಾಯುತ್ತಿದ್ದಾರೆ. ನನಗೆ ಕಪ್ಪ ಕಾಣಿಗೆ. ತಮಗಾಗಿ ಖಾದ್ಯಗಳನ್ನು ತಂದಿದ್ದಾರೆ, ತಾವು ಸ್ವೀಕರಿಸಬೇಕು. ಏನಾಗಬೇಕು ಪ್ರಭು? ಪ್ರಭು, ತಮಗೆ ಅಂತ ತಂದಿರೋದು, ತಾವು ನೈವೇದ್ಯ ಮಾಡೋ ಬದಲು ಬೇರೆಯವ್ರು ತಿಂದ್ರೆ ಏನು ಚಂದ? ನೀವು ತಂದು ಕೊಟ್ಟಿದ್ದೀನಲ್ಲ ತಿನ್ನಕ್ಕೆ, ನಾ ನಿಮ್ಮ ಬಳಿ ನಾಯಿ ಬರೀನ. ನಮ್ಮ ಸುಬ್ಬು ಮಹಾರಾಜರ ಸ್ಥಾನಮಾನಗಳನ್ನು, ಆಸ್ತಿ ಐಶ್ವರ್ಯಗಳನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವ ಜನ ಅವರಿಗೆ ವಿಷಪ್ರಾಶನ ಮಾಡಿಸಬಹುದು. ಹಾಗಾಗಿಯೇ ಆಹಾರ ಪರೀಕ್ಷೆ. ನೀವೇನ್ ಸಾಯಲ್ಲ, ತಿನ್ನಿ. ಆಮೇಲೆ ತಿಂದ
ಮಹಾಪ್ರಭುಗಳೇ, ನಮ್ಮ ರಾಜಕೋಶದಲ್ಲಿ ಸಮೃದ್ಧವಾಗಿ ಹಣ ಇದೆ. ಅದರಲ್ಲಿ ಸ್ವಲ್ಪ ಭಾಗ ನಮ್ಮ ಮಹಿಳಾ ಸಂಘಕ್ಕೆ ಕೊಟ್ರೆ ನಾವು ಅದರಿಂದ ಸಾಮಾಜಿಕ ಚಟುವಟಿಕೆಗಳನ್ನ ಮಾಡಬಹುದು. ಮಹಾಪ್ರಭು, ಕಾಮನ್ವೆಲ್ತ್ ಗೇಮ್ಸ್ಗೆ ಹೋಗಿರೋ ರಾಜನರ್ತಕಿಯರು ಕಾಮಾಗಿ ಅಲ್ಲೇ ಸೆಟ್ಲ್ ಆಗುತ್ತಿದ್ದಾರೆ. ಮಾಡ್ರಿ, ಹೇಗಾದ್ರೂ ಮಾಡಿ ಈ ಸಂದರ್ಭನ ಬಳಸ್ಕೊಂಡು ಸುಬ್ಬನ್ ಮನ್ಸನ್ನ ಗೆದ್ಬಿಡೆ. ಅವನ ಹೆಸರಲ್ಲಿ 1,00,000 ರೂಪಾಯಿ ಆಸ್ತಿ ಇದೆ. ಈಗ ಅವನು ಬರೀ ಸುಬ್ಬ ಅಲ್ಲ, ಜಗದೀರ ವಂಶದ ಧೀರ ಸುಬ್ಬ. ಅಕ್ಕ, ಆದ್ರೆ ನಂಗೆ ನೃತ್ಯನೇ ಬರಲ್ವಲ್ಲೇ? ಬಂದಂಗ್ ಮಾಡೆ, 200 ಎಕರೆ ಜಮೀನ್ ಬರ್ಕೊಡ್ತಾನೆ. 10 ತಲೆಮಾರು ಕೂತ್ಕೊಂಡು ತಿನ್ಬೋದು ಕಣೆ. ರಾಜನರ್ತಕ್ಕೆ ಡ್ರೆಸ್ ಹಾಕೋ, ನಿಮ್ ಮಾವನ ಕೈ ಇಟ್ಕೊಂಡು ಕುಡಿಕೆಲ್ಲ ಅನ್ಕೊಂಡು. ಏನಾಗಬೇಕು ಮಹಾಪ್ರಭು? ಇವನನ್ನು ಶೂಲಕ್ಕೆ ಹಾಕಿ. ಶೂಲ ಇಲ್ಲ ಪ್ರಭು. ಹಾಗಾದ್ರೆ ಆನೆ ಕಾಲಲ್ಲಿ ತುಳಸಿ. ಆನೆಗಳೆಲ್ಲ ದಸರಾ ಪ್ರವಾಸ ಹೋಗಿದೆ. ಹಾಗಾದ್ರೆ ನಮ್ಮ ಅಕ್ಕನ ಕಾಲಲ್ಲಿ ತುಳಸಿ. ಗಂಡಸರು ಹೆಂಗಸಿನ ಕಾಲಿಂದ ತುಳಸಿಕೊಂಡರೆ ಅನಿಸುತ್ತದೆ ಯಾಕೋ ಎಂದು ಹಾಡಿನ ಕಾಪಿ ಆಗುತ್ತಾರೆ ಪ್ರಭು. ಮಹಾರಾಜ, ನಮ್ ಭಾವ ಗೊತ್ತಿಲ್ಲದೆ ಕುಣಿದ್ಬಿಟ್ರು. ದಯವಿಟ್ಟು ಅವ್ರಿಗೆ ಜೀವದಾನ ಮಾಡಿ. ಮಹಾಪ್ರಭು, ತಮಗೊಂದು ಮುಖ್ಯವಾದ ಸುದ್ದಿಯೊಂದನ್ನು ಹೇಳಲು ಬಂದಿದ್ದೇವೆ. ಪ್ರಭುಗಳೇ, ತಾವು ದೊರೆಗಳಾಗಿದ್ದಾಗ ತಮ್ಮನ್ನೇ ಬಹಳವಾಗಿ ಪ್ರೀತಿಸುತ್ತಿದ್ದ ಒಬ್ಬಳು ಸುಂದರಿ ತಮ್ಮನ್ನೇ ಮದುವೆ ಆಗಬೇಕೆಂಬ ಕನಸು ಕಾಣುತ್ತಾ ಸತ್ತು ಹೋದರು. ಆ ಪ್ರೀತಿ ಇಂದಿಗೂ ಕ್ಯಾರಿ ಓವರ್ ಆಗುತ್ತಲೇ ಇದೆ. ಏನು, ಹೋದ ಜನ್ಮದ ಪ್ರೀತಿ ಈ ಜನ್ಮದಲ್ಲೂ ಕ್ಯಾರಿ ಓವರ್ ಆಗುವುದೇ? ಅವಳು ಈ ಜನ್ಮದಲ್ಲೂ ಬದುಕಿದ್ದಾಳ? ಹೌದು, ನಮ್ಮ ಪ್ರಭುಗಳಿಗಾಗಿಯೇ ಎದುರು ನೋಡುತ್ತಿದ್ದಾಳೆ. ಅವಳ ಗುರುತಿಡಿಯೋದಾದ್ರೆ ಹೇಗೆ? ಯಾವ ಸುಂದರಿ ಪ್ರಭುಗಳ ಹಸ್ತವನ್ನು ಸ್ಪರ್ಶ ಮಾಡಿದಾಗ ಪ್ರಭುಗಳಲ್ಲಿ ವಿದ್ಯುತ್ ಸಂಚಾರವಾಗುತ್ತದೋ ಆಕೆಯೇ ಪ್ರಭುಗಳ ಭಾಗ್ಯದ ಹೆಂಡತಿ. ಆ ತಂಗಿ, ಶೆಟ್ರು ಬರ್ತಾ ಇದಾರೆ, ಹೋಗು. ನೈಸ್ ಆಗಿ ಮಾತಾಡಿಸಿ ಒಡವೆಗಳೆಲ್ಲ ಹೊಡ್ಕೊಂಡ್ಬಂದ್ಬಿಡು. ತಗೋ ತಗೋ. ಏನ್ ಶೆಟ್ರೆ, ಒಳ್ಳೆ ಮನ್ಮಥನ್ ತರ ಕಾಣಿಸ್ತಾ ಇದ್ದೀರಾ? ಏನಿ ಅಂದ್ರೆ ಕಾಮಣ್ಣ? ನೇನು ಬೀದಿ ಕಾಮಣ್ಣನ? ಅಯ್ಯೋ ಇಲ್ಲ, ನಾ ಬೀದಿ ಕಾಮಣ್ಣ ಅನ್ಲಿಲ್ಲ. ಮದನ ಮನ್ಮಥನ್ ತರ ಕಾಣ್ತಿದ್ದೀರಾ ಅಂದೆ. ಬಾಗಿಂದಿ ಬಂಗಾರ. ಏನ್ ಶೆಟ್ರೆ, ಇಷ್ಟೊಂದ್ ಬಂಗಾರ ಹಾಕೋ ಬಂದ್ಬಿಟ್ಟಿದ್ದೀರಾ? ಬಾಗುಂದ ಚೆನ್ನಾಗಿದೆ. ಆದ್ರೆ ಈಗ ತಾನೇ ದಂಡುಪಾಳಿ ಕಳ್ರು ಒಬ್ಬನ್ನ ದರೋಡೆ ಮಾಡಿದ್ರು. ಇಷ್ಟೊಂದ್ ಬಂಗಾರ ಹಾಕೊಂಡ್ ಹೋಗ್ತಾ ಇದ್ದೀರಾ? ಒಂದ್ ಕೆಲ್ಸ ಮಾಡಿ, ನಾನೇ ನಿಮ್ಗೊಂದ್ ಬ್ಯಾಗ್ ಕೊಡ್ತೀನಿ, ಇದೆಲ್ಲ ತೆಗೆದು ಆ ಬ್ಯಾಗ್ ಹಾಕ್ಬಿಡಿ. ಆಗ ಯಾರಿಗೂ ಡೌಟೇ ಬರಲ್ಲ. ಹೌನಾ? ಹಾ, ತಗೊಳ್ಳಿ. ತಗೊಳ್ಳಿ ಶೆಟ್ರೆ, ಪರವಾಗಿಲ್ಲ, ಅದ್ ಬರಲ್ಲ. ಈ ಬ್ಯಾಗ್ ನ ಮನೆಗೆ ಹೋಗೋ ತನಕ ತೆಗೆದ್ ನೋಡ್ಬೇಡಿ. ಹುಷಾರಾಗಿ ಹೋಗ್ ಬನ್ನಿ. ಬರ್ತೀನಿ. ಏನಾಯ್ತು ಶೆಟ್ರೆ? ಅಯ್ಯಯ್ಯೋ, ಅವ್ಳು ನಿಮಗೂ ಮೋಸ ಮಾಡ್ಬಿಟ್ಲ ಅಂತ? ಅಯ್ಯ, ನನಗೂ ಮೋಸ ಮಾಡ್ಬಿಟ್ಲು. ಮೈ ಮೇಲಿದ್ ಒಡವೆ ಬಂಗಾರ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಲು ಅಂತೆ. ಅಯ್ಯೋ ನಾನೇ. ಆದ್ರೆ ಇವತ್ತು ಅವಳು ಎಲ್ಲೇ ಹೋಗ್ಲಿ ಬಿಡೋದಿಲ್ಲ, ಹೇಳ್ಕೊಂಬರ್ತೀನಿ. ನಿಮ್ಮ ಹತ್ರ ಸ್ವಲ್ಪ ದುಡ್ಡಿದ್ರೆ ಕೊಡಿ. ಅಯ್ಯೋ, ಹೇಳ್ಕೊಂಡಲ್ಲ ವಾಡ, ಎಷ್ಟೊಂದು ದಗ್ಗರ ಬೇಕಾದಷ್ಟು ಆಯ್ತು ಕೊಡಿ. ಇವತ್ತು ಅವಳು ಎಲ್ಲೇ ಹೋಗಿರ್ಲಿ, ಹಿಡ್ಕೊಂಡು ಪೊಲೀಸ್ನು ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ, ಹೋಗಿ. ಕೇಳ್ರಪ್ಪ ಕೇಳ್ರಿ, ಈ ನಾಡನ್ನು ಆಳಿದ ಜಗಧೀರ ವಂಶದ ಕುಡಿ ನಮ್ಮ ಧೀರ ಸುಬ್ಬು ಪ್ರಭು ಅವರು ಕಳೆದ ಜನ್ಮದಲ್ಲಿ ಪ್ರೀತಿಸಿದ ಹುಡುಗಿಯನ್ನ ಈ ಜನ್ಮದಲ್ಲಿ ಮದುವೆಯಾಗಲು ಬಯಸಿದ್ದಾರೆ. ಅವರ ಪ್ರೀತಿ ಇನ್ನೂ ಕ್ಯಾರಿ ಓವರ್ ಆಗುತ್ತಿದೆಯಂತೆ. ಯಾವ ಹುಡುಗಿಯ ಕೈ ಮಹಾರಾಜರನ್ನು ಸ್ಪರ್ಶಿಸಿದಾಗ ಅವರಲ್ಲಿ ವಿದ್ಯುತ್ ಸಂಚಾರವಾಗುತ್ತದೆಯೋ ಅವರೇ ಮಹಾರಾಣಿಯಾಗುತ್ತಾರೆ. ನಮ್ಮ
ಮಹಾರಾಣಿ ನೀನೇ ಆಕ್ಯ? ನಮಗೂ ಹಾಗೆ ಅನಿಸ್ತಾ ಇದೆ. ಹಾಗಿದ್ರೆ ಆ ನೀರ ಸುಬ್ಬು ಪ್ರಭುಗಳನ್ನ ಸ್ಪರ್ಶ ಮಾಡಿ ಅವರಲ್ಲಿ ವಿದ್ಯುತ್ ಸಂಚಾರ ಮಾಡಿಸ್ಬೇಕು. ಅದ್ ಹೇಗೆ? ಆ ಕಾರ್ಯ ನಿನ್ ಕೈಲಾಗತ್ತೆ, ಆ ಸ್ಥಾನಕ್ಕೆ ನೀನೇ ತಕ್ಕವಳು. ಪ್ರಭುಗಳೇ, ತಮ್ಮನ್ನು ಸ್ಪರ್ಶಿಸಲು ಕಾಂಚನ ಎಂಬ ಕನ್ಯೆ ಕಾದಿದ್ದಾಳೆ. ಗಂಟ್ಲು ಕಿತ್ತೋಗೋ ಅಷ್ಟು ಕಿರ್ಚಿದ್ದೀನಿ, ಇನ್ನೊಂದು ಸ್ವಲ್ಪ ಕಿರ್ಚಿದ್ದಿದ್ರೆ ಗಂಟ್ಲು ಪೀಪಿ ಕೈಗೆ ಬರ್ತಿತ್ತು. ಅವರ ಮಾತಿನ ತಾತ್ಪರ್ಯ ಅವರಿಗೇನಾದ್ರೂ ಪಟ್ಟು ಕಳುಹಿಸಿ ಎಂದು. ತುಂಬಾ ಸಂತೋಷವಾಯ್ತು. ಇವತ್ ಯಾರು ಸಿಗದೆ ಇದ್ರೆ ಹೇಳಿ ಕಳಿಸಿ, ನಾಳೆ ಮತ್ತೆ ಕಿರ್ಚ್ತೀನಿ. ಮಹಾಪ್ರಭು, ನಾನು ನಿಮ್ಮ ಪ್ರೇಯಸಿ. ನನ್ನ ಕೈ ಸ್ಪರ್ಶದಿಂದ ನಿಮ್ಮಲ್ಲಿ ವಿದ್ಯುತ್ ಸಂಚಾರವಾಗುತ್ತೆ. ವಿದ್ಯುತ್ ಸ್ಪರ್ಶವಾಯಿತು. ವಿದ್ಯುತ್ ಸ್ಪರ್ಶವಾಗಬೇಕಾದ್ದು ನಿನಗಲ್ಲ ತಾಯಿ, ಪ್ರಭುಗಳಿಗೆ. ಸುಳ್ಳು ಹೇಳುತ್ತಿರುವೆಯ? ಯಾರಲ್ಲಿ? ಈಕೆಯನ್ನು ಹೊರಗೆ ತಳ್ಳಿ. ಹುಷಾರು, ಟೆನ್ಷನ್ ಮಾಡ್ಕೋಬೇಡ, ಆಗತ್ತೆ, ಹೋಗು. ಪ್ರಭುಗಳೇ, ನಿನ್ನೆ ರಾತ್ರಿ ನೀವು ನನ್ನ ಕನ್ಸಲ್ ಬಂದಿದ್ರಿ. ಹೌದಾ? ಆದ್ರೆ ನನಗೆ ನಿನ್ನೆ ನಿದ್ದೆನೇ ಬರ್ಲಿಲ್ವಲ್ಲ. ಮಾರಿ ಬೇಡ ಬಿಡಿ, ನೀವೇ ನನ್ನ ರಾಜ, ನಾನೇ ನಿಮ್ ರಾಣಿ. ಅದೆಲ್ಲ ಆ ನಂತರ, ಮೊದಲು ಪ್ರಭುಗಳ ಹಸ್ತಸ್ಪರ್ಶ ಮಾಡಮ್ಮ. ಏನಾಯ್ತು? ವಿದ್ಯುತ್ ಸಂಚಾರವಾಯ್ತು. ಪ್ರಭು, ಪ್ರಭು, ಈಕೆನು 400 ವರ್ಷಗಳ ಹಿಂದೆ ನಿಮ್ಮ ಪ್ರೇಯಸಿಯಾಗಿದ್ದ ಬಂದಾಕಿನಿ, ಈಕೆಯನ್ನು ನೀವು ಮಹಾರಾಣಿಯಾಗಿ ಸ್ವೀಕರಿಸಬೇಕು ಪ್ರಭು. ಸಂತೋಷ, ಸಂತೋಷ. ನಮ್ಮ ಧೀರ ಸುಬ್ಬು ಪ್ರಭುಗಳಿಗೆ ತಾವು ಮಹಾರಾಣಿಯಾಗಿ ಬರುತ್ತಿರುವುದು ನಮಗೆ ಆನಂದವನ್ನು ತಂದಿದೆ. ತಮಗೆ ಶುಭಾಶಯಗಳು. ಅಂದರೆ ಇಂದಿನ ಜನ್ಮದಲ್ಲಿ ಈಕೆ ನಿಮಗೂ ಪ್ರೇಯಸಿಯಾಗಿದ್ದಳ? ಮಹಾಪ್ರಭುಗಳೇ, ಮತಿ ಹೇಳಬೇಡಿ. ಮಹಾರಾಣಿಯವರೇ, ಅಭಿನಂದನೆಗಳು. ನನಗೂ ಶಾಕ್ ಹೊಡಿತು. ಏನು ಈಕೆಯನ್ನು ಮುಟ್ಟಿದವರೆಲ್ಲ ಶಾಕ್ ಕೊಡಿಸ್ಕೊತಾ ಇದ್ದಾರೆ? ನಿಮ್ಮ ಮಹಾರಾಣಿಯನ್ನು ನಾನು ಸ್ಪರ್ಶಿಸಿದರೆ 7ನೇ ನರಕದಲ್ಲಿ ಪುಳುವಾಗಿ ಪುಟ್ಟಿದೆ. ಇದರಲ್ಲಿ ಏನೋ ಮೋಸ ಅಡಗಿದೆ. ದಾಸಿಯನ್ನು ಕರೆಸಿ. ಮಹಾಪ್ರಭು, ಇವುಗಳನ್ನು ಸಮಗ್ರವಾಗಿ ಪರೀಕ್ಷಿಸಿ. ಆಗಬಹುದು. ಪ್ರಭು, ಇವರಲ್ಲಿ ಬ್ಯಾಟರಿ ಸಿಕ್ತು. ಮದುವೆ ಎಂಬ ಲಾಟರಿಗೆ ಈ ಬ್ಯಾಟರಿಯಾ? ತಂಗಿ, ನೀನ್ ಅಲ್ಲೇ ನಿಂತು, ನೀನೇ ಮಹಾರಾಣಿ. ಪ್ರಭುಗಳೇ, ನನ್ನ ತಂಗಿ ನಿಮ್ಮನ್ನು ಮುಟ್ಟಿದ ಕೂಡಲೇ ನಿಮ್ಮಲ್ಲಿ ವಿದ್ಯುತ್ ಸಂಚಾರ ಆಯ್ತೋ ಇಲ್ವೋ? ಆದ್ರೆ ಅವ್ರ ಕಡೆ ಬ್ಯಾಟರಿ ಇತ್ತು. ಅದೆಲ್ಲ ಮುಖ್ಯ ಅಲ್ಲ. ಇದು ಸಾಧ್ಯ ಇಲ್ಲ. ಬೇಡ ಅಂದ್ರೆ ನೀವು ಕತ್ತಿ ವರ್ಷೆ ಆಡಿ ನನ್ನನ್ನು ಸೋಲಿಸಬೇಕಾಗತ್ತೆ. ಕತ್ತಿ ವರ್ಷೆ ನನ್ನ ಜೊತೆ ಕತ್ತಿ ವರ್ಷೆಯಲ್ಲಿ ಗೆದ್ದವ್ರು ಯಾರು ಇಲ್ಲ. ಯಾರ ಹುಬ್ಬಳ್ಳಿ ಹೊಲೆ ಮೊಟ್ಟೆದ್ರ ಮಲೆ. ಅಪ್ಪಲೆ, ನೀವ್ರೇನ್ ಕತ್ತಿ ವರ್ಷೆ ಆಡ್ತಿದ್ರ ಕೋಲಾಟ ಆಡ್ತಿದ್ದೀರಾ? ಹಾಗಾದ್ರೆ ಇವಳೇ ನಿಮ್ಮ ಮಹಾರಾಣಿ ಪ್ರಭು, ಇವಳನ್ನೇ ವರಿಸಿ. ನೀವ ನನ್ನ ಮಹಾರಾಣಿ, ನಮ್ಮಿಬ್ಬರು ಮದುವೆನ ಅದ್ದೂರಿ ಮಾಡೋಣ. ಎಲ್ಲರೂ ನನ್ನ ಮದುವೆ ಬರ್ಬೋದು. ಯಾರ ನನ್ನ ಮದುವೆ ಬರಲಿಲ್ಲ ಅಂದ್ರೆ ಅವ್ರಿಗೆ ತಲೆ ದಂಡ. ಮಾಮ, ನೀ ನನ್ನ ಮದುವೆ ಬರಲಿಲ್ಲ ಅಂದ್ರೆ ನಿನಗೂ ತಲೆ ದಂಡ. ತಲೆ ಇರೋದೇ ದಂಡ.